ದೀಪಾ ಹೋಗಿ ಟೀ ಮಾಡ್ಕೊಂಡು ಬಾ. ಟೀ ಕುಡಿದ ಮೇಲೆ ನಿಮ್ಮ ಮಾವನ ತಲೆಯಿಂದ ಅದು ಯಾವ ರಾಮಾಯಣ ಮಹಾಭಾರತ ಉದುರ್ತಾವೋ ನಾನು ನೋಡ್ತೀನಿ. ಸರಿ ಅತ್ತೆ. ನನ್ನ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ, ನಾಯಿ ಸಿಂಹಾಸನ ಏರಿದ ಕತೆ ಆಯ್ತು ನಂದು. ಆಗ್ಲೂ ಕತ್ತೆ ತರ ದುಡಿತಾ ಇದ್ದೆ, ಗರ್ಭಿಣಿ ಆದ್ಮೇಲೂ ಕತ್ತೆ ತರನೇ ದುಡಿತಾ ಇದ್ದೀನಿ. ಭಾಗ್ಯಲಕ್ಷ್ಮಿ ಯೋಜನೆ ತರ ಕರೆದು ಕರೆದು ಕಲ್ಪಿಸೋದನ್ನೇ ಕೊಡ್ತಾರೆ. ಮೀನಾಕ್ಷಿ, ಯಾವುದಾದ್ರೂ ಮನೆ ಹಾಳು ಐಡಿಯಾ ಮಾಡಿ ಈ ಕೆಲಸದಿಂದ ತಪ್ಪಿಸ್ಕೋ. ಗರ್ಭಿಣಿ ಅಲ್ವಾ, ನನ್ನ ಮಗು ಹೊಟ್ಟೆ ಒಳಗಿಂದನೇ ಎಲ್ಲಾನು ನೋಡ್ತಿರುತ್ತೆ, ಎಲ್ಲಾನು ಕೇಳಿಸ್ಕೊತಿರುತ್ತೆ. ಈ ಕಂಪ್ಯೂಟರ್ ಕಾಲದಲ್ಲೂ ನಮ್ಮವ್ವ ಕಲ್ಪಿಸಿದಾಳಲ್ಲ ಅಂತ ಆಡ್ಕೊಂಡು ನಗಲ್ವಾ. ಅದಕ್ಕೆ ಈ ಅಕ್ಕಿನೆಲ್ಲ ಸ್ವಲ್ಪ ಬೀಸ್ಕೊಟ್ಬಿಡ್ತೀಯಾ ಪುಟ್ಟ? ಸರಿ ಅದಕ್ಕೆ ಬಿಡಿ, ನಾನು ಬೀಸ್ತೀನಿ. ಏ ಚಂದ್ರಿ, ಮಕ್ಕಳನ್ನ ಹೆರೋದು ಹೇಗೆ ಅಂತ ಲೋಕಕ್ಕೆ ಹೇಳ್ಕೊಡ್ತಾ ಇದ್ದಾಳೆ ಇವಳು. ಕೆಲಸ ಮಾಡೋ ಗರ್ಭಿಣಿಯರ ಹೊಟ್ಟೆಯಲ್ಲಿ ಮಕ್ಕಳು ಚುರುಕಾಗಿ ಆರೋಗ್ಯಕರವಾಗಿ ಬೆಳೆಯುತ್ತವೆ. ಅದೇ ಆರಾಮಾಗಿ ಮೂರು ಹೊತ್ತು ಮಲಗೋರ ಹೊಟ್ಟೆಯಲ್ಲಿ ಮಕ್ಕಳು ರೋಗದ ಕೋಳಿ ಥರ ಇರುತ್ತವೆ ಅಂತ ಬೊಗಳವಳಿಗೆ. ಏ ಚಂದ್ರಿ, ನೀನೋ ಕೆಲಸ ನೋಡೋಗು. ನಾಲ್ಕು ಹೆತ್ತು ನೆಟ್ಟಗೆ ನಿಂತವಳು ಮುಂದೆ ಮೊದಲನೇ ಹೆರಿಗೆ ಹೆರವಳು ಪಾಠ ಹೇಳ್ತಾಳೆ ಪಾಠನ. ಅತ್ತೆ, ಮೀನಾಕ್ಷಿನ ಈಗ್ಲಿಂದನೇ ಒಳ್ಳೆ ಡಾಕ್ಟರ್ ಹತ್ರ ತೋರಿಸೋದು ಒಳ್ಳೇದು. ಅದು ಸರಿಯೇನು? ಈ ಹುಟ್ಟೋ ಮಕ್ಕಳಿಗೆ ಅವನ ಹೊಟ್ಟೆಯಿಂದ ಹರಿಯೋ ಅಮೃತಕ್ಕಿಂತ ಆಸ್ಪತ್ರೆಯಲ್ಲಿ ಸಿಗತ್ತಲ್ಲ ಔಷಧಿ, ಅದೇ ಜಾಸ್ತಿ ಹರಿಬೇಕು. ಅದ್ಯಾವುದಾದ್ರೂ ಡಾಕ್ಟರ್ ಇದ್ರೆ ನೀನೇ ಹೇಳು. ಡಾಕ್ಟರ್ ಅಂಜಲಿ ಅಂತ ಇದ್ದಾರೆ, ಅವರೇ ನಮ್ಮ ಅತ್ತಿಗೆ ನೋಡ್ತಾ ಇದ್ರು, ತುಂಬ ಒಳ್ಳೆ ಡಾಕ್ಟರ್. ಸರಿ ಬಿಡು, ಅವ್ರಿಗೆ ತೋರಿಸೋಣ. ಆ ಟೀ ವಾಸನೆ ಬರ್ತಾ ಇದೆ ಅಪ್ಪು, ನೀನ್ ಏನ್ ಬೇಕಾದ್ರೂ ಕೇಳು, ಹೇಳ್ಕೊಡ್ತೀನಿ. ಹಾ ಅಪ್ಪವ್ರೇ, ಎಂಟ್ಮೂರ್ಲ ಇಪ್ಪತ್ನಾಕ ಎಂಟೇಳು ಹದಿನಾರು ಎಂಟ್ಮೂರ್ಲ ಇಪ್ಪತ್ನಾಲ್ಕು. ಹಾ ಗುಡ್ ಗುಡ್ ರೀಡಿಂಗ್. ಆಕಾಶಣ್ಣ, ಇದೇನಿದು ನಿಮ್ ಬಾಯಲ್ಲಿ ಇಂಗ್ಲಿಷು? ನೀವು ಪೂರ್ತಿ ಇಂಗ್ಲಿಷ್ ಮ್ಯಾನ್ ಆಗ್ಬಿಟ್ಟಿದ್ದೀರಾ? ಅತ್ತಿಗೆ ಹೇಳ್ಕೊಟ್ರ? ಹೌದು ಅಪ್ಪು, ಇದು ನನ್ನ ಸೊಸೆ ಸ್ಕೂಲಲ್ಲೇ ಕಲ್ತಿರೋದು. ಹೆಂಡತಿ ಅಂದ್ರೆ ಹಾಗಿರ್ಬೇಕು, ಗಂಡಕ್ ಗೊತ್ತಿಲ್ದಿರೋದನ್ನ ಹೆಂಡತಿ ಹೇಳ್ಕೊಡ್ಬೇಕು. ಲಕ್ಷ್ಮಿ ಇದ್ದಾಳೆ, ಬೇರೆ ಭಾಷೆ ಹೇಳ್ಕೊಡೋದಿರ್ಲಿ, ಕನ್ನಡನೇ ಮರೆಯಲ್ಲಿ ಮಾಡ್ತಿದ್ದಾಳೆ. ಅಪ್ಪು, ನೀ ತುಂಬ ಸಿನಿಮಾಗಳನ್ನ ನೋಡ್ತೀಯಲ್ವಾ, ಅದರಲ್ಲಿ ಹೀರೋಗಳು ತುಂಬ ಒಳ್ಳೊಳ್ಳೆ ಪಠ್ಯಗಳಾಗ್ತಾರೆ, ಅದನ್ನೆಲ್ಲ ಎಲ್ಲಿಂದ ತರ್ತಾರೆ? ಆಕಾಶಣ, ನೀವು ಸಿನಿಮಾ ಹೀರೋಗಳು ಹಾಕೋ ಬಟ್ಟೆ ಬಗ್ಗೆ ಕೇಳ್ತಾ ಇದ್ದೀರಾ? ಹ್ಮ್, ಬಾಯಲ್ಲಿ ಇಂಗ್ಲೀಷು, ಮೈ ಮೇಲೆ ಕೋಟು ಬೂಟು, ಏನ್ ಹೀರೋ ಗಿರೋ ಆಗ್ಬೇಕು ಅನ್ಕೊಂಡಿದ್ದೀರಾ ಹೇಗೆ? ಹಂಗೇನಿಲ್ಲ ಅಪ್ಪು, ನಾನೇನ್ ಹೀರೋ ಆಗ್ಬೇಕಾಗಿಲ್ಲ, ನನಗೆ ಕುರ್ತಾ ಪೈಜಾಮನೇ ಸಾಕು. ಆಕಾಶಣ, ನೀವು ಕುರ್ತಾ ಪೈಜಾಮ ಹಾಕೊಂಡ್ರೆ ಹೀರೋನೇ ಬಿಡಿ. ಅಕ್ಷಯ್, ಆ ಬೂಟ್ ಮುಟ್ಟಿರೋ ಕೈ ತೊಳ್ಕೊ, ಟೀ ಕುಡಿಯುವಂತೆ. ಇಂಥ ಬೂಟ್ಸ್ನೇ ಅಲ್ವಾ ಆ ಸ್ಪರ್ಧೆಗಳಲ್ಲೆಲ್ಲ ಹಾಕ್ಕೊಳ್ಳೋದು? ಅಣ್ಣ, ಅದು ನನ್ನ ಕಾಲಿನ ಶೂ.
ನಿಮ್ಗೆ ಆಗಲ್ಲ ಬಿಡಿ. ಅಣ್ಣ ಅಷ್ಟಕ್ಕೂ ನೀವು ಯಾಕೆ ಶೂ ಹಾಕೋಬೇಕು? ಹೋಗೋದು ಅಂಗಡಿಗೆ ತಾನೆ, ನನ್ನ ಹಾಗೆ ಕೆಲಸಕ್ಕಲ್ವಲ್ಲ. ಹಂಗೇನಿಲ್ಲ, ಸುಮ್ಮನೆ ನೋಡ್ತಿದ್ದೆ. ಕಷಣ, ಈ ಪುಸ್ತಕ ಯಾರ್ದು? ಮೇಲೆ ಡಬ್ದಲ್ಲಿ ಸಿಕ್ತು. ಈ ಪುಸ್ತಕನ ನಾನು ದೀಪಾ ಅವರು ಕೊಡಬೇಕು ಅಂತ ತಗೊಂಡಿದ್ದೆ ಅಲ್ವಾ? ಅಕ್ಷಯ ಅಣ್ಣ, ಇದು ನಿಮ್ದ? ಯಾಕೆ, ನಾನು ರೋಗಿನ, ನಂದೇನಲ್ಲ. ರೋಗ ರೋಗ ಅಂತಿದ್ದಾರೆ, ಯಾವ ದೊಡ್ಡ ರೋಗ ಇರ್ಬೋದು? ಚಂದ್ರಿ, ಆ ಪುಸ್ತಕ ಅಕ್ಷಯ್ದು ಅಲ್ಲ ಯಾರ್ದು ಅಲ್ಲ ಅಂದ್ಮೇಲೆ ದೀಪಕ್ಕಂದ ಇರ್ಬೇಕು, ಯಾಕಂದ್ರೆ ಅವ್ರ ತಾನೆ ಓದೋದು. ಅತ್ಗೆ, ಇದು ನಿಮ್ದ ನೋಡಿ. ಇದು ಡಯಾಬಿಟಿಸ್ ಬುಕ್, ಅಂದ್ರೆ ಸಕ್ಕರೆ ಕಾಯಿಲೆ ಬಗ್ಗೆ ಇರೋದು. ಇದು ಹೇಗ್ ಬಂತಿಲ್ಲ? ಇನ್ನ ಅದ್ರ ಬಗ್ಗೆ ತನಿಖೆ ಶುರು ಮಾಡ್ಬೇಡ. ಆಕಾಶು ಅಂಗಡಿ ಪಟ್ಟಣ ಕಟ್ಟಕ್ ತಂದಿರ್ಬೇಕು, ಮರ್ತ್ ಬೀಸಾಕಿರ್ತಾನೆ. ಕೊಟ್ಟು ಬೇರೆ ಕೆಲಸ ನೋಡು. ಆದ್ರೆ ಅತ್ತೆ, ಇದು ಹಳೆ ರದ್ದೆ ಪುಸ್ತಕ ತರ ಕಾಣಿಸ್ತಾ ಇಲ್ಲ, ಹೊಸ ಬುಕ್. ಅಲ್ಲದೆ ಇದಿಷ್ಟೊಂದು ಚಿಕ್ಕದಾಗಿದೆ, ಇದ್ರಲ್ಲಿ ಹೇಗ್ ಪಟ್ಟಣ ಕಟ್ಟಕ್ಕಾಗತ್ತೆ? ಶುರು ಮಾಡಿದೀಯ ನಿನ್ ಪುರಾಣನ? ಕೈಲಿರೋ ಟೀ ಕೊಟ್ಟು ತಿಂಡಿಗೆ ರೆಡಿ ಮಾಡೋಗು. ಒದ್ದೆ ಬಟ್ಟೆ ಕೂಡ ಹಾಗೆ ಕೂತಿದ್ದಾವೆ, ಅವನ್ ಒಣಗ ಹಾಕಕ್ಕೇನು ಒಣಗೂರಿಂದ ಜನ ಬರ್ಬೇಕಾ? ಚಂದ್ರಿ, ಮೊದಲು ಪುಸ್ತಕ ಕಿತ್ಕೊಂಡು ಆಕಾಶನ ಕೈ ಕೊಡು, ಇಲ್ಲ ಅಂದ್ರೆ ಅದರದೇ ಪಾರಾಯಣ ಶುರು ಆಗ್ಬಿಡತ್ತೆ. ರೀ, ಸ್ಪರ್ಧೆಯಲ್ಲಿ ಭಾಗವಹಿಸೋದ್ರ ಬಗ್ಗೆ ಅತ್ತೆ ಹತ್ರ ಮಾತಾಡ್ಬೇಕು ಅಂತ ಇದ್ರಲ್ಲ, ಅದನ್ನ ಈಗಲೇ ಮಾತಾಡಿ. ಯಾಕ್ರಿ ಸುಮ್ಮನೆ ಅದ್ರಿ ಹೇಳಿ? ಅತ್ತೆ, ಇವ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಅವ್ವ ಮಗನ ಮಧ್ಯೆ ಮಾತಾಗೋದಕ್ಕೂ ಮಧ್ಯದಲ್ಲಿ ಇನ್ನೊಬ್ರು ಬೇಕೇನಪ್ಪ? ಅದೇನು ಅಂತ ಹೇಳು. ಅಂತ ದೊಡ್ಡ ವಿಷಯ ಏನಿಲ್ಲವ್ವ, ನಾನು ಆಮೇಲೆ ಹೇಳ್ತೀನಿ. ದೀಪಾವರೇ, ನನಗೆ ಗೊತ್ತು ನಾನು ಅವ್ವನ ಹತ್ರ ಸ್ಪರ್ಧೆ ವಿಷಯ ಮಾತಾಡಲಿಲ್ಲ ಅಂತ ನಿಮಗೆ ಬೇಜಾರಾಗಿದೆ ಅಲ್ಲ. ನಾನು ಮಾತಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಯೋಗ್ಯತೆ ಏನು ನನಗೆ ಗೊತ್ತಾಯಿತು, ಅದಕ್ಕೆ ಸುಮ್ಮನಾದೆ. ಈ ಪುಸ್ತಕ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಅಂತ ನೀವು ಹೇಳಿದ್ರಿ ಅಲ್ಲ, ಈ ಪುಸ್ತಕ ತನ್ನ ಪುಣ್ಯಾತ್ಮ ನಾನೇ ದೀಪ ಅವರೇ. ಅವ್ವ ಹಾಕಿದ 15 ದಿನದ ಪರೀಕ್ಷೆಯಲ್ಲಿ ನೀವು ಗೆದ್ದ ಖುಷಿನಲ್ಲಿ ನಿಮಗೊಂದು ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡೆ.
ಅದಕ್ಕೆ ಪುಸ್ತಕದ ಅಂಗಡಿಗೆ ಹೋದೆ ನಿಮಗೊಂದು ಇಂಗ್ಲಿಷ್ ಪುಸ್ತಕನೇ ಕೊಡಬೇಕು ಅಂತ ಅಂದ್ಕೊಂಡೆ ಅಲ್ಲಿ ಯಾರೋ ಇಂಗ್ಲಿಷ್ನಲ್ಲ ಮಾತಾಡ್ಬಿಟ್ಟು ಒಂದು ಪುಸ್ತಕ ತೊಗೊಂಡ್ರು ಅದೇ ಪುಸ್ತಕ ನಾನು ತೊಗೊಂಡೆ ಆದರೆ ಅದು ನೋಡಿದ್ರೆ ಸಕ್ಕರೆ ಕಾಯಿಲೆ ಪುಸ್ತಕ ಹೆಂಡ್ತಿಗೇನು ಉಡುಗೊರೆ ಕೊಡಬೇಕು ಅಂತ ಗೊತ್ತಿಲ್ಲದವರು ಮೂರ್ಖಾದೀಪ್ ಅವರೇ ನಾನು ಅಂಥದ್ರಲ್ಲಿ ವಿದೇಶಕ್ಕೋಗಂತ ಘಟಾನುಘಟಿಗಳ ಮಧ್ಯೆ ಎಲ್ಲ ನನ್ನ ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕಾಗತ್ತ ಅಂಥ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನನಗಿಲ್ಲ ದೀಪ ಅವರೇ ಇಲ್ಲ ರೀ ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲದೆ ಇರೋದು ನಿಮ್ಮ ಯಾವ ಸಾಧನೆಗೂ ಕೊರತೆ ಅಲ್ಲ ಅದನ್ನ ಸಾಧಿಸ್ತಾ ಇರೋಕೆ ಕಾರಣನೇ ಅಲ್ಲ ಇಡೀ ಇಂಗ್ಲೆಂಡ್ ಆಳಿದ ರಾಜನಿಗೆ ಕೊನೆಯವರೆಗೂ ಇಂಗ್ಲಿಷೇ ಗೊತ್ತಿರಲಿಲ್ಲ ನೀವು ನಿಮ್ಮಲ್ಲಿರೋ ನ್ಯೂನತೆಗಳನ್ನ ಪಟ್ಟಿ ಮಾಡಿಕೊಂಡು ಈ ಜಗತ್ತನ್ನು ನೋಡ್ತಾ ಇದ್ದೀರಾ ಆದರೆ ನಿಮ್ಮ ಶಕ್ತಿ ನಿಮ್ಮ ಪ್ರತಿಭೆನ ಮುಂದಿಟ್ಕೊಂಡು ಹೊರಡಿ ನೀವು ಗೆದ್ದೇ ಗೆಲ್ತೀರಾ ಅಷ್ಟಕ್ಕೂ ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲದೆ ಇರೋದು ಸರಿಪಡಿಸೋಕ್ಕಾಗದಿರೋ ನ್ಯೂನತೆನಲ್ಲ ಅದನ್ನ ನೀವು ಕಲಿಬೋದು ನನ್ನನ್ನೇ ತಗೊಳ್ಳಿ ನನಗೆ ಅಡುಗೆ ಮಾಡೋ ಗಂಧ ಗಾಳಿನೂ ಗೊತ್ತಿರಲಿಲ್ಲ ನೀವು ಹೇಳ್ಕೊಟ್ಟ ಹಾಗೆ ಬಿಸಿಬೇಳೆ ಬಾತು ಮೊಸರನ್ನ ಮಾಡಿರಲಿಲ್ವಾ ನೀವೇ ಹೇಳಿ ನಂಗೆ ಆ ವಿದ್ಯೆ ಧೈರ್ಯ ಎಲ್ಲಿಂದ ಬಂತು ಅಂತ ನನ್ನ ಬೆನ್ ಹಿಂದೆ ಗುರುವಾಗಿ ಗುರಿಯಾಗಿ ಶಕ್ತಿಯಾಗಿ ನೀವಿದ್ರಿ ನಂಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು ಅದಕ್ಕೆ ಗೆದ್ದೆ ಆದ್ರೆ ನಾನು ಇವತ್ತು ನಿಮಗೆ ಸ್ಪರ್ಧೆಗೆ ಹೋಗಿ ಅಂತ ಎಷ್ಟು ಒತ್ತಾಯ ಮಾಡಿದ್ರು ನೀವು ಒಪ್ಕೊಳ್ತಾನೆ ಇಲ್ಲ ಅಲ್ವಾ ನಾನು ನಿಮ್ಮ ಜೊತೆಗಿದ್ದೀನಿ ಇರ್ತೀನಿ ಅಂತ ಹೇಳಿದ್ರು ನೀವು ನನ್ನ ನಂಬ್ತಾ ಇಲ್ಲ ಅಲ್ಲ ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ಲ ಇಲ್ಲ ದೀಪ ಅವರೇ ಅಂಥ ದೊಡ್ಡ ಸ್ಪರ್ಧೆಗೆ ಹೋಗೋ ಯೋಗ್ಯತೆ ನನಗಿಲ್ಲ ಅಂತ ಅನ್ನಿಸ್ತಾ ಇದೆ ನಾನು ಅದಕ್ಕೆ ನಾಲಾಯಕು ಅಂತ ಅನ್ನಿಸ್ತಾ ಇದೆ ಹೋಗೋಕ್ಕಾಗದೆ ಇರೋ ಜಾಗ ಓಡೋಕ್ಕಾಗದೆ ಇರೋ ವೇಗ ತಿರುಕನ್ ಕನ್ಸಾಗಬಾರ್ದಲ್ವಾ ದಯವಿಟ್ಟು ನನ್ನ ಬಲವಂತ ಮಾಡಿಬಿಡಿ ಅಲ್ಲ ದೀಪ ಅವರೇ ಮೀನಾಕ್ಷಿ ಹೆಂಗೆಂಗೋ ಆಗ್ಬಿಟ್ಟಿದ್ದಾಳೆ ಬಸ್ರಿ ಹೆಂಗಸು ಅಂದ್ರೆ ಹೂವಿನ ಗಿಡ ನೋಡ್ಕೊಳಕ್ ನೋಡ್ಕೋತಾರೆ ಆದ್ರೆ ಇಲ್ಲಿ ಒಳ್ಳೆ ಕಾಡ್ ಮರ ನೋಡ್ಕೊಳಕ್ ನೋಡ್ಕೋತಾರೆ ನನ್ನ ಹಣೆ ಮರನೇ ಸರಿ ಇಲ್ಲ ಮೊದ್ಲು ನಮ್ಮ ಅತ್ತೆನ್ ಕರ್ಕೊಂಡು ಹೋಗಿ ಬಸ್ರಿ ಪಿಕ್ಚರ್ ಎಲ್ಲ ತೋರಿಸ್ಬೇಕು ಅಲ್ಲಿ ಬಸ್ರಿ ಹೆಂಗಸ್ರಿನ ಮಂಗಳಾರತಿ ತಟ್ಟೆಲಿರೋ ಹೂವಿನ ತರ ನೋಡ್ಕೋತಾರೆ ಕಳಸ ಚಂಪ್ತರ ಅಲ್ಲಾಡ್ದಂಗ್ ಕೂರ್ಸಿರ್ತಾರೆ ಅವರ ಆಸರಿಕೆ ಬೇಸರಿಕೆ ತೀರ್ಸೋದೇನು ಅವ್ರ ಆರೈಕೆ ಮಾಡೋದೇನು ಹಣ್ಣು ಹಂಪ್ಲು ಕೊಡೋದೇನು ಇಲ್ಲೂ ಇದೆ ಮೀನಾಕ್ಷಿ ಅದನ್ ಮಾಡು ಇದನ್ ಮಾಡು ಬಸ್ರಿ ಹೆಂಗಸರು ಕೆಲಸ ಮಾಡಿದ್ರೆ ಮೈ ಸಡ್ಲ ಆಗುತ್ತೆ ಹೆರಿಗೆ ಸುಲಭ ಆಗುತ್ತೆ ಅಂತ ಹೇಳ್ತಾರೆ ಹೆರಿಗೆ ಆಗೋಷ್ಟಲ್ಲಿ ಯಾರ ಹೆಗ್ಲ ಮೇಲೆ ಹೋಗ್ತಿರ್ತೀನೋ ಗೊತ್ತಿಲ್ಲ ಹೆಂಗೋ ಚಂಗಿ ಬಿಂಗಿ ಆಟ ಆಡ್ಕೊಂಡು ಆರಾಮಾಗಿದ್ದೆ ಈ ಮಗು ಒಂದು ಬಂದ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಬಿಡ್ತು ಈ ಮೀನಾಕ್ಷಿ ಮಹಾರಾಣಿ ತರ ಇದ್ಲು ಈಗ ಮಾಡಿ ತರ ಆಗೋದ್ಲು ಇಲ್ಲ ಏನಾದ್ರೂ ಮಾಡ್ಲೇಬೇಕು ಏನ್ ಮಾಡೋದೀಗ ದೀಪಕ್ಕ ಯಾವ್ದೋ ಡಾಕ್ಟರ್ ಅಮ್ಮನ ಹೆಸರು ಹೇಳ್ತಿದ್ಲಲ್ವಾ ಡಾಕ್ಟರ್ ಅಂಜಲಿ ಅತ್ತೆ ಇನ್ ಮುಂದೆ ಈ ಮೀನಾಕ್ಷಿ ನಿಮ್ನ ಹೇಗೆ ಆಟ ಆಡಿಸ್ತಾಳೆ ನೋಡ್ತಾ ಇರಿ ಗದ್ಗೆ ಮೇಲಿರೋ ಗಂಗವನ್ನ ಬೇಕಾದ್ರೂ ಎಬ್ಬಿಸ್ಬೋದು ಆದ್ರೆ ಮಂಚದ ಮೇಲೆ ಮಲ್ಗಿರೋ ಈ ಮೀನಾಕ್ಷಿನ್ ಮಾತ್ರ ಎಬ್ಸಕ್ ಆಗಲ್ಲ ನೋಡ್ತಾರೆ ದೀಪ ಅವರೇ ಕೊಡಿ ನಾ ಕೊಡ್ತೀನಿ ಕೊಡಿ ದೀಪ ಅವ್ರೆ ಪರವಾಗಿಲ್ಲ ಬಿಡಿ ನಾನೇ ತೆಗಿತೀನಿ ಪ್ರಯತ್ನ ಪಟ್ಟರೆ ಬಂದೇ ಬರುತ್ತೆ
ನೋಡಿಯತ್ತೆ ಇದೇನಿದು ದೀಪಕನ ಕೇಸ್ ಕಚ್ಚಕೊತಾನೆ ಇಲ್ಲ ಇವು ಹೋದ ಜನ್ಮದಲ್ಲಿ ಕೌರವರು ಪಾಂಡವರು ಆಗಿದ್ರು ಅನ್ಸುತ್ತೆ ಯಾವುದಾದರೂ ಒಂದು ಕೋಳಿ ಜಗಳ ಇಟ್ಕೊಂಡೇ ಇರ್ತಾವೆ ಮತ್ತೆ ಯಾಕ ಜಗಳ ಆಡ್ತಿರಬಹುದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೀಪ ಅವರೇ ಸ್ಪರ್ಧೆ ವಿಷಯನ ಇನ್ನ ತೆಗೆಯಕ್ಕೆ ಹೋಗಬೇಡಿ ದಯವಿಟ್ಟು ಅದನ್ನ ಮರೆತುಬಿಡಿ ಅಪ್ಪೋ ಏನ ಕಷಣ ಇದನ್ನ ತಗೊಂಡು ಹೋಗಿ ನಿಮ್ಮ ಅತ್ತೆಗೆ ಕೊಡು ಏನ ಕಷಣ ಹೊಸ ತಿಂಡಿ ಮಾಡಿದಿರಾ ಮೊದಲು ಅತ್ತೆಗೆ ತಿನ್ನಿಸಬೇಕು ಅಂತ ಏನಾದರೂ ಕೊಟ್ಟು ಕಳಿಸಿದಿರಾ ಹೇಗೆ ಅಂತದೇನಿಲ್ಲ ಅಪ್ಪು ನೀ ತಗೊಂಡು ಹೋಗು ಇದೇನಿದು ಅಲ್ಲಿ ನೋಡಿದ್ರೆ ಆಕಾಶ ಅಣ್ಣನೇ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡೋ ಚಳುವಳಿ ಮಾಡ್ತಿದ್ದೀರಾ ಹೆಂಗೆ ಹಾಗೇನಿಲ್ಲ ಅಪ್ಪು ಸುಮ್ಮನೆ ಅತ್ತೆ ಆಕಾಶ ಅಣ್ಣ ಏನು ಕೊಟ್ಟು ಕಳಿಸಿದ್ದಾನೆ ಅಂತ ತಗೊಂಡು ನೋಡಿ ಪಾರಿವಾಳದ ಕೆಲಸ ಶುರು ಅಪ್ಪು ಓಡು ಓಡು ಬೇಗ ಅದನ್ನ ಓದಿದ್ರೆ ಅವ್ರು ಖಂಡಿತ ಒಪ್ಪಿಕೊಳ್ತಾರೆ